ಚತುರ್ದಶಿಯ ಈ ಶುಭ ಅವಸರದಲ್ಲಿ ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಶುಭಾಶಯಗಳು. ಅನಂತ ಚತುರ್ದಶಿಯ ಆಧ್ಯಾತ್ಮಿಕ ಅರ್ಥವನ್ನು ಚಿಂತನೆ ಮಾಡೋಣ. ಅನಂತ ಅಂದರೆ ಆದಿ ಇಲ್ಲ, ಅಂತ್ಯ ಇಲ್ಲ. ಆದಿ ಇಲ್ಲ, ಅಂತ್ಯ ಇಲ್ಲ, ಯಾಕಂದರೆ ಕಾಲ ದೇಶಗಳ ಬಂಧ ಇಲ್ಲ. ಕಾಲ ದೇಶಗಳ ಬಂಧ, ಯಾರಿಗೆ ಕಾಲ ದೇಶಗಳ ಬಂಧ ಇಲ್ಲವೋ ಅದು ಅನಂತ. ಯಾರು ಅದು ಕಾಲ ದೇಶಗಳ ಬಂಧ ಇಲ್ಲ? ಆತ್ಮನಿಗೆ. ಆತ್ಮನಿಗೆ ದೇಶಕಾಲಗಳ ಬಂಧ ಇಲ್ಲ. ಆತ್ಮ ಯಾರು? ಶುದ್ಧವಾದ ನಾನು. ಎಂತ ಶುದ್ಧವಾದ ನಾನು? ನಾನು ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮ ಶಿವ. ಶಿವ ಅಂದರೆ ಮಂಗಳಕಾರಿ. ಆ ಆತ್ಮವೇ ಮಂಗಳಕಾರಿ. ಆ ಮಂಗಳಕಾರಿಯಾದ ಆತ್ಮ ಅದು ಅನಂತ. ಅದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ, ಕಾಲ ದೇಶಗಳ ಬಂಧ ಇಲ್ಲ. ಅದು ನಮ್ಮ ಅನುಭವ. ನಾನು 10 ವರ್ಷದ ಕೆಳಗಿದ್ದೆ, ಈಗಿದ್ದೇನೆ, ಮುಂದಿದ್ದೇನೆ, ಮುಂದಿರ್ತೇನೆ. ನಾನು ಅನ್ನೋದು ಬದಲಾಗೋದಿಲ್ಲ. ನನ್ನಲ್ಲಿ 2 ಅನುಭವಗಳಿದೆ. ಬದಲಾಗುವ ನಾನು, ಬದಲಾಗೋದಿರೋ ನಾನು. ಬದಲಾಗೋದು ನಾನು ಯಾವುದು? ಬದಲಾಗುವ ನಾನು ದೇಹ ಮನ ಬುದ್ಧಿಗಳು. ಬದಲಾಗೋದಿರೋ ನಾನು ಯಾವುದು? ಆತ್ಮ. ಆತ್ಮದಲ್ಲಿ ಬದಲಾವಣೆ ಇಲ್ಲ. ಆಯಿತಾ? ಅದು ಶುದ್ಧ ಚೈತನ್ಯ. ಆ ಶುದ್ಧ ಚೈತನ್ಯ ನಾರಾಯಣ ಪರಬ್ರಹ್ಮ. ಅದು ಅನಂತ ಶಯನ. ಮಲಗಿರ್ತಾನೆ, ಹೇಳೋದೇ ಇಲ್ಲ. ಶಯನ ಅಂದರೆ ರೆಸ್ಟಿಂಗ್. ಹೇಗೆ ರೆಸ್ಟಿಂಗ್ ಇದ್ದಾನೆ? ನಾನು ಯಾವಾಗಲೂ ಏನೋ ಕೆಲಸ ಮಾಡ್ತೇನೆ ರೀ, ಅದು ಯಾವಾಗಲೂ ನಾನು ಶುದ್ಧ ಸೈಲೆಂಟಾಗಿ ಇರ್ತದೆ. ಅದು ಏನು ಮಾಡ್ಕೋವಲ್ಲ. ನನ್ನ ಶುದ್ಧ, ನನ್ನ ನಾನು. ನೋಡಿ ನಿಮ್ಮ ಅನುಭವ. ನಾನು ಅವನು ಬದಲಾಗೋದೇ ಇಲ್ಲ, ಅದು ಏನು ಮಾಡೋದೂ ಇಲ್ಲ. ದೇಹ ಮಾಡ್ತದೆ, ಮನಸ್ಸು ಮಾಡ್ತದೆ, ಬುದ್ಧಿ ಮಾಡ್ತದೆ, ನಾನು ಏನು ಮಾಡೋದಿಲ್ಲ. ಏನು ಮಾಡಿದ್ರು ನಾನು ಇದೆಲ್ಲ ಅನಂತ ಶಯನ, ರೆಸ್ಟಿಂಗ್, ರೆಸ್ಟಿಂಗ್ ಕಾನ್ಶಿಯಸ್ನೆಸ್. ಆಯಿತಾ? ಆ ಅನಂತ ಶಯನ, ಓಕೆ, ಆ ಅನಂತ ಶಯನ ಪದ್ಮನಾಭನ ಹಬ್ಬ ಇದು. ಪದ್ಮನಾಭ ಅಂದರೆ ನಾರಾಯಣ. ಸೊ ನಾರಾಯಣ ವಿಶ್ವಾತ್ಮಾನಂ ವಿಶ್ವ ಸಂಭವಂ. ವಿಶ್ವದ ಆತ್ಮವನ್ನು ನಾರಾಯಣ. ನನ್ನ ಆತ್ಮ ಕೂಡ ವಿಶ್ವ ಆತ್ಮ. ನನ್ನ ಆತ್ಮಕ್ಕೆ ನನ್ನ ಆತ್ಮ ಅಂತ ಹೇಳೋದು, ವಿಶ್ವ ಆತ್ಮನಿಗೆ ಪರಮಾತ್ಮ ಅಂತ ಹೇಳೋದು. ಆ ಪರಮಾತ್ಮ ನಾರಾಯಣನ ಹಬ್ಬ, ನನ್ನ ಆತ್ಮ. ಅವನು ವಿಶ್ವದ ಆತ್ಮ ಏನಂದ್ರೆ ನನಗೆ ಮುಖ್ಯ ಅಂದ್ರೆ ನನ್ನ ಆತ್ಮ. ಅವನು ನನ್ನ ಆತ್ಮ ಶುದ್ಧ ಆತ್ಮ, ನನ್ನ ಆತ್ಮ ನಾರಾಯಣ. ಆ ನಾರಾಯಣನಿಗೆ ಹಬ್ಬ ಇದು. ಚತುರ್ದಶಿ ಹಬ್ಬ. ಚತುರ್ದಶಿ ಅಂದರೆ ಸಂಸ್ಕೃತದಲ್ಲಿ, ಚತುರ್ದಶಿ ಅಂದರೆ 14. ಸಂಸ್ಕೃತದಲ್ಲಿ ಶಬ್ದಗಳನ್ನು ಭಾಳ ವಿಶೇಷವಾಗಿ ಪ್ರಯತ್ನ ಮಾಡ್ತಾರೆ. ಚತುರ್ದಶಿಯಿಂದ 14, ದಶಿ ಅಂದರೆ ದಿಕ್ಕು. ಆ 14 ಒಂದು ದಿಕ್ಕು. 14ನೇ ದಿನ ಅಂತ ಹೌದು, 14 ಒಂದು ದಿಕ್ಕು. ಯಾವುದು 14? 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇದು ಸೇರಿ 14. ಇದು ಯಾರು? ಇದು ನಾನು. ನಾನು ಅಂದರೆ ನಾನು ಏನು ಹೇಳ್ತೇನೆ ಅದು ನಾನು. ದೇಹ, ಮನಸ್ಸು, ಬುದ್ಧಿ ನಾನು. ನಿಜವಾದ ನಾನು ಆತ್ಮ ನಾನು. ಸೊ ನಾನು ಏನಂತ ತಿಳ್ಕೊಂಡಿದ್ದೇನೆ, ನಾನು ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಂಡಿದ್ದೇನೆ. ಇದು 14 ಪಂಚ ಜ್ಞಾನೇಂದ್ರಿಯಗಳು ಅಂದರೆ ನನ್ನ ಕೈ ಕಾಲು ಎಲ್ಲ ಸೇರಿ ಕರ್ಮೇಂದ್ರಿಯಗಳು, ಕಣ್ಣು ಕಿವಿ ಮೂಗೆಲ್ಲ ಸೇರಿ ಜ್ಞಾನೇಂದ್ರಿಯಗಳು, ಮತ್ತು ಮನಸ್ಸು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಸೇರಿ 14. ಅಂದರೆ ನಾನು ಅಂತ ಏನು ಭ್ರಮೆಯಲ್ಲಿದ್ದೇನೆ ನಾನು, ದೇಹ ಮನಸ್ಸು ಬುದ್ಧಿ, ಅದು 14. ಈ 14 ಒಂದು ದಿಕ್ಕು ಬೇಕು. ಅದೆಂಥ ದಿಕ್ಕು ಅದು? ಅದು ಅನಂತನ ಕಡೆ ಇರಬೇಕು. ನಾನು ಸಣ್ಣ ದೇಹ, ನಾನು ಹುಟ್ಟು ಸಾವಿದ್ದೇನೆ, ಕಾಲ ದೇಶಗಳಿಂದ ಬಂದಾಗಿದ್ದೇನೆ ಅಂತ ನನಗೆ ಭ್ರಮೆ ಇದೆ. ಈ 14 ಒಂದು ದಿಕ್ಕು ತೋರಿಸ್ಬೇಕು. ಅದು ದಶಿ. ಎಂಥ ದಶಿ? ಅನಂತನಾದ ಆತ್ಮನ ಕಡೆ ದಿಕ್ಕು ತೋರಿಸ್ಬೇಕು. ಅಂದರೆ ಏನು ಹೋಗ್ಬೇಕು? ಹೇಗೆ ದಿಕ್ಕು ತೋರಿಸೋದು ನೀವು? ಆತ್ಮಜ್ಞಾನ, ಆತ್ಮ ವಿಚಾರ, ಈ ಮೂಲಕ ನಾನು ಯಾರು ಅಂತ ತಿಳ್ಕೋಬೇಕು. ಅದೇ ಅನಂತ. ಆ ಅನಂತ ಚತುರ್ದಶಿ ಹಬ್ಬ 14. ಆಯಿತಾ? ಇವನು ಪದ್ಮನಾಭ. ನಾರಾಯಣ ಅನಂತ ಚತುರ್ದಶಿಯ ಚಿತ್ರ ನೋಡಿದ್ರೆ ನೀವು ಹೇಗಿರುತ್ತೆ? ನಾರಾಯಣ ಮಲಗಿದ್ದಾನೆ ಯಾವುದ್ರ ಮೇಲೆ? ಶೇಷನ ಮೇಲೆ. ಆಯಿತಾ? ಅವನ ಸುತ್ತ ದೇವತೆಗಳಿದ್ದಾರೆ, ಮತ್ತು ಶ್ರೀದೇವಿ ಭೂದೇವಿ ಪಕ್ಕದಲ್ಲಿದ್ದಾರೆ, ಕಡೆಗೆ ಕೈ ಹತ್ರ ಶಿವ ಇದ್ದಾನೆ, ಹೊಟ್ಟೆಯಿಂದ ಬ್ರಹ್ಮಾಜಿ ಬಂದಿದ್ದಾರೆ. ಇದು ವಿಶ್ವದ ಸೃಷ್ಟಿಯ ಸಂಕೇತ ತೋರಿಸ್ತಾ ಇದೆ. ನಾರಾಯಣ ವಿಶ್ವದ ಆತ್ಮ. ನಾರಾಯಣ ವಿಶ್ವದ ನನ್ನ ಆತ್ಮ ಹೇಗೆ ನಾರಾಯಣನು, ಎಲ್ಲ ದೇವತೆಗಳ ಆತ್ಮನು ನಾರಾಯಣ. ಶಿವ, ಬ್ರಹ್ಮ, ವಿಷ್ಣುವಿನ ಆತ್ಮ ನಾರಾಯಣ, ವಿಶ್ವಾತ್ಮ. ಸೊ ನನ್ನ ಆತ್ಮ ಅವನು ವಿಶ್ವಾತ್ಮ. ವಿಶ್ವ ಸಂಭವ. ಅವನು ವಿಶ್ವ, ವಿಶ್ವ ಅವನಿಂದ ಹುಟ್ಟಿತು. ಆ ವಿಶ್ವ ಹೇಗೆ ಹುಟ್ಟಿತು? ಹೊಟ್ಟೆಯಿಂದ ಹುಟ್ಟಿತು.
ಅದಕ್ಕೆ ಪದ್ಮನಾಭ ಅಂತ ಹೇಳಿದರು. ಹೊಟ್ಟೆಯಿಂದ ಹುಟ್ಟೋದೊಂದು ಸಂಕೇತ, ಎಲ್ಲ ಎಲ್ಲ ಹುಟ್ಟು ಹೊಟ್ಟೆಯಿಂದಲೇ ಆಗೋದು, ಆದರೆ ಹೊಟ್ಟೆಯಿಂದ ಹುಟ್ಟೋದಕ್ಕೆ ಒಂದು ಸಂಕೇತ ಇದೆ. ಬ್ರಹ್ಮನಿಗೆ ಚತುರ್ಮುಖ ಅಂತ ಹೇಳಿ ನಾಲ್ಕು ಮುಖಗಳು, ನಾಲ್ಕು ಮುಖಗಳು, ನಾಲ್ಕು ವೇದಗಳು, ನಾಲ್ಕು ವೇದಗಳು, ವೇದ ಶಬ್ದಗಳು, ಆಯಿತಾ. ಆ ಶಬ್ದಗಳು ಎಲ್ಲಿಂದ ಹುಟ್ಟುತ್ತವೆ? ನಮ್ಮ ಶಬ್ದಗಳು ಕೂಡ ನಮ್ಮ ಹೊಟ್ಟೆಯ ಭಾಗದಿಂದ ಹುಟ್ಟೋದು. ನಾನು ಏನೋ ಮಾತಾಡಬೇಕಾದ್ರೆ ಮೊದಲು ಹೊಟ್ಟೆಯ ಭಾಗದಿಂದ ಶುರು ಆಗ್ತದೆ, ಕಡೆಗೆ ಎದೆಗೆ ಬರ್ತದೆ, ಕಡೆಗೆ ಕಂಠಕ್ಕೆ ಬರ್ತದೆ, ಕಡೆಗೆ ಬಾಯಿಂದ ಬರ್ತದೆ. ಇದಕ್ಕೆ ಶಬ್ದಕ್ಕೆ ನಾಲ್ಕು ಸ್ತರಗಳು ಅಂತ ಹೇಳ್ತಾರೆ. ಪರ, ಪಶ್ಯಂತಿ, ಮಧ್ಯಮಿ, ವೈಕಾರಿ ಅಂತ. ಪರ ಅಂದರೆ ಸೂಕ್ಷ್ಮವಾದ ಕಂಪನ, ನನಗೆ ಮಾತಾಡಬೇಕು ಅಂತ ಅನಿಸಿಕೆ ಬರ್ತಲ್ಲ ಅದು ಪರ, ಆಯಿತಾ. ಮಾತಾಡೋ ಏನು ಮಾತಾಡಬೇಕು ಅಂತ ಕಲ್ಪನೆ ಬರ್ತಲ್ಲ ಅದು ಪಶ್ಯಂತಿ. ಆ ಕಲ್ಪನೆ ಕಂಠಕ್ಕೆ ಬಂದಾಗ ಅಲ್ಲಿ ಕಂಪನ ಶುರು ಆಗ್ತದೆ, ವೈಬ್ರೇಷನ್, ಅದು ಮಧ್ಯಮಿ. ಬಾಯಿಂದ ಬಂದು ಕೂಡ ವೈಕಾರಿ, ಪರ, ಪಶ್ಯಂತಿ, ಮಧ್ಯಮಿ, ವೈಕಾರಿ ಅಂತ ಲಲಿತಾ ಸಹಸ್ರನಾಮ ಅಂತ ಬರ್ತದೆ. ಆ ಶಬ್ದಕ್ಕೆ ನಾಲ್ಕು ಸ್ತರಗಳು, ಆ ನಾಲ್ಕು ಸ್ತರಗಳಲ್ಲಿ ಶಬ್ದ ವ್ಯಕ್ತ ಆಗ್ತದೆ, ಆಯಿತಾ. ಶಬ್ದಕ್ಕೂ ಬ್ರಹ್ಮನಿಗೇನು ಸಂಬಂಧ? ಬ್ರಹ್ಮನೇ ಚತುರ್ಮುಖ, ನಾಲ್ಕು ವೇದಗಳು ಅಂದರೆ ವೇದಗಳಂದರೆ ಶಬ್ದ. ಶಬ್ದಕ್ಕೂ ಬ್ರಹ್ಮನಿಗೆ ಸಂಬಂಧ. ಬ್ರಹ್ಮಾದಿಯಿಂದ ಸೃಷ್ಟಿ ಆಯಿತು ಅಂತ, ಬ್ರಹ್ಮಾಂಡ ಆಯಿತು ಅಂತ ಹೇಳ್ತಾರೆ. ಬ್ರಹ್ಮಾಂಡ ಅಂತ ಹೇಳಿದರೆ ವಿಶ್ವ, ವಿಶ್ವ ಅಂದರೆ ಶಬ್ದ ಮತ್ತು ರೂಪವೇ ವಿಶ್ವ. ವಿಶ್ವದಲ್ಲಿ ಪ್ರತಿಯೊಂದು ವಸ್ತುವಿಗೂ ಒಂದು ನಾಮ ಮತ್ತು ರೂಪ ಇದೆ, ನಾಮ ರೂಪಗಳೇ ವಿಶ್ವ. ಪ್ರತಿಯೊಂದು ವಸ್ತುವಿಗೂ ಹೂವು ಅಂತ ಹೇಳ್ಕೊಂಡು ಒಂದು ಹೂವಿಗೊಂದು ರೂಪ ಇದೆ, ಒಂದು ನಾಮ ಇದೆ. ಆ ನಾಮ ರೂಪಗಳೇ ಶಬ್ದ, ವೇದ ಶಬ್ದಗಳು, ವೇದ ರೂಪ ಶಬ್ದವೇ ಬ್ರಹ್ಮಾಂಡ. ಆ ಬ್ರಹ್ಮಾಂಡ ಬ್ರಹ್ಮಾಜಿ ನಾರಾಯಣನಿಂದ ಬಂದ. ವಿಶ್ವ ಎಲ್ಲಿಂದ ಸೃಷ್ಟಿ ಆಯಿತು? ಆತ್ಮನಿಂದ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ ಅಷ್ಟೇ. ಸೊ ನೀವು ಕೂಡ ಹಾಗೆ ಆಗಿದ್ದು, ರಾತ್ರಿ ಗಾಢನಿದ್ದೆಯಲ್ಲಿ ಮಲಗಿದಾಗ ನಾನು ದೇಹ ನಾನಿಲ್ಲ, ಮನಸ್ಸು ನಾನಿಲ್ಲ, ಬುದ್ಧಿ ನಾನಿಲ್ಲ, ಅಲ್ಲಿರೋದು ಯಾರು? ಶುದ್ಧವಾದ ನಾನು, ನಾರಾಯಣ. ಅಲ್ಲಿಂದ ಎಳೆಗೆ ಎದ್ದು ಕೂಡಲೇ ಏನಾಯಿತು? ದೇಹ ಬಂತು, ಮನಸ್ಸು ಬಂತು, ಬುದ್ಧಿ ಬಂತು, ಪ್ರಪಂಚ ಬಂತು ಬೆಳಿಗ್ಗೆ, ಆಯಿತಾ. ನಾರಾಯಣನಲ್ಲಿ ನಾವು ಹುಟ್ಟಿದ್ವಿ, ನಾರಾಯಣದ ಇಡೀ ವಿಶ್ವವೇ ಹುಟ್ಟಿತು. ವಿಶ್ವಾತ್ಮಾನ ವಿಶ್ವ ಸಂಭವಂ, ಆ ನಾರಾಯಣನ ಬ್ರಹ್ಮಾಜಿ. ನಾರಾಯಣನ ಹತ್ತಿರ ಶಿವಲಿಂಗ, ಶಿವಲಿಂಗ ಅಂದರೆ ಸಂಹಾರ. ಸೃಷ್ಟಿಯಲ್ಲಿ ಪ್ರತಿಯೊಂದು ಸೃಷ್ಟಿ ಸ್ಥಿತಿ ಸಂಹಾರ ಆಗ್ತೈತೆ. ಸೃಷ್ಟಿಯ ಸಂಕೇತವಾಗಿ ಬ್ರಹ್ಮಾಜಿ, ಸ್ಥಿತಿಯ ಸಂಕೇತವಾಗಿ ಶಿವಲಿಂಗ, ಸ್ಥಿತಿಯ ಸಂಕೇತವಾಗಿ ನಾರಾಯಣ ವಿಷ್ಣುವಿನ ರೂಪ, ಸಂಹಾರದ ಸಂಕೇತವಾಗಿ ಶಿವಲಿಂಗ. ಸೊ ನಾರಾಯಣನ ಸುತ್ತ ಎಲ್ಲ ದೇವತೆಗಳಿದ್ದಾರೆ. ದೇವತೆಗಳಂದರೆ ಎಲ್ಲೋ ಇದ್ದಾರೆ ಅಂತ ತಿಳ್ಕೊಬಿಡಿ. ದೇವತೆಗಳಂದರೆ ನಮ್ಮ ಇಂದ್ರಿಯಗಳ ಶಕ್ತಿಗಳು. ಕಣ್ಣಿಗೆ ಕಣ್ಣಿದೆ, ಕಣ್ಣೊಂದು ಕೊಂಬೆ ಅಷ್ಟೇ ಅದು, ಆಯಿತಾ. ಕಣ್ಣು ಹೋಗ್ಬಿಟ್ಟಿರ್ದ ಕಣ್ಣು ಕಣ್ಣು ಇದ್ದರೂ ಕಾಣದಿದ್ದರೆ ಡಾಕ್ಟ್ರ್ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಕಣ್ಣಿಗೆ ಶಕ್ತಿ ಬರಬೇಕು. ಎಂಥ ಶಕ್ತಿ? ಆ ಅರಿವು ಬರಬೇಕು, ಆ ಚೈತನ್ಯ ಶಕ್ತಿ. ಕಣ್ಣಿಗೆ ಚೈತನ್ಯ ಶಕ್ತಿ ಚಕ್ಷು ದೇವತ ಅಂತ ಹೇಳೋದು, ಆಯಿತಾ. ದೇವತೆ ಅಂದರೆ ಶಕ್ತಿ, ದೇವತೆ ಅಂದರೆ ಬೆಳಕು. ಎಂಥ ಬೆಳಕು? ಆತ್ಮನಿಂದ ಬಂದ ಬೆಳಕು. ಕಿವಿಯ ಶಕ್ತಿಗೆ ಚಕ್ಷು ದೇವತ, ಶ್ರೋತ್ರ ದೇವತ. ನಾಲಿಗೆ ಶಕ್ತಿಗೆ ವಾಗ್ದೇವತ. ಹಾಗೆ ಪ್ರತಿಯೊಂದು ದೇವತೆಗಳು, ಹಲವಾರು ದೇವತೆಗಳು. ಆ ದೇವತೆಗಳು ಯಾರಿಗೆ ಕೆಲಸ ಮಾಡ್ತಿದ್ರೆ? ನಾನು ಅನ್ನುವ ನಾರಾಯಣನಿಗೆ ಕೆಲಸ ಮಾಡ್ತಾರೆ. ಎಂತ ನಾನದು? ನಾನು, ನಾನೆಂಬುದು, ನಾನಲ್ಲ ಈ ದೇಹ ಮನ ಬುದ್ಧಿ, ನಾನಲ್ಲ ಸಚ್ಚಿದಾನಂದಾತ್ಮ ಶಿವ. ನಾನು ನಾನೇ ಶಿವೋಹಂ ಶಿವೋಹಂ ಶಿವೋಹಂ. ಅಶುದ್ಧವಾದ ನಾನುವಿಗೆ ಎಲ್ಲ ದೇವತೆ ಶಕ್ತಿಗಳು ಕೆಲಸ ಮಾಡ್ತಾರೆ. ಎಲ್ಲಿ? ನಮ್ಮೊಳಗೆ. ಹಾಗೆ ವಿಶ್ವದಲ್ಲಿ ಎಲ್ಲ ಜೀವಿಗಳಿಗೆ ಎಲ್ಲ ದೇವತೆಗಳು ಶಕ್ತಿ ಕೆಲಸ ಮಾಡ್ತಾರೆ. ಅದು ನಾರಾಯಣ. ನಾರಾಯಣ ಪಕ್ಕ ಶ್ರೀದೇವಿ, ಭೂದೇವಿ ಇದ್ದಾರೆ. ಶ್ರೀದೇವಿ ಅಂತ ಹೇಳಿದ್ರೆ ಇಡೀ ಸೌರವ್ಯೂಹ, ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶದ ಎಲ್ಲ ನಕ್ಷತ್ರಗಳು ಎಲ್ಲ ಸೇರಿ ಸೌರವ್ಯೂಹ ಮೇಲೆ ಎಲ್ಲ ಕಾಣ್ತಾ ಇಲ್ಲ. ಶ್ರೀದೇವಿ. ಭೂದೇವಿ ಅಂದರೆ ಭೂಮಿಯ ಚೈತನ್ಯ. ಸೊ ಶ್ರೀದೇವಿ ಭೂಮಿ ಅಂದರೆ ಇಡೀ ಸೃಷ್ಟಿ, ಅದು ಕೂಡ ನಾರಾಯಣನಿಗೋಸ್ಕರ ಕೆಲಸ ಮಾಡ್ತದೆ, ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ಆಯಿತಾ. ಸೊ ಹೀಗೆ ಇಡೀ ಸೃಷ್ಟಿಯ ಸಂಕೇತ ಈ ಅನಂತ ಪದ್ಮನಾಭ ವ್ರತ. ಚತುರ್ದಶಿ ಅರ್ಥ ಹೇಳಿದೆ ಅನಂತ ಹಾಂ. ಈಗ ನಾರಾಯಣ ಮಲಗಿದ್ದು ಯಾವುದು? ಶೇಷ. ಶೇಷ ಅಂದರೆ ಸಂಸ್ಕೃತದಲ್ಲಿ ಉಳಿದದ್ದು ಅಂತ. ಏನು ಉಳಿದದ್ದಪ್ಪ ಅದು? ಸೃಷ್ಟಿ ಕಾರ್ಯದಲ್ಲಿ ಪ್ರತಿಯೊಬ್ಬರು ಜೀವಿ ಬರ್ತಾರೆ. ನಾವು ಜನ್ಮ ತಾಳಿದ್ವಿ, ನಾವೇನೋ ಕರ್ಮ ಮಾಡ್ತೇವೆ, ಕರ್ಮ ಮಾಡಿದ್ಕೊಂಡು ನಮ್ಮ ಕರ್ಮದ ವಾಸನೆ ಉಳಿತವೆ. ಕರ್ಮ ಮಾಡಿದ ಉಳಿದೇನು ವಾಸನೆ, ಆ ವಾಸನೆಗೆ ಶೇಷ ಅಂತ ಹೇಳೋದು. ಸೊ ಇಡೀ ಸೃಷ್ಟಿಯ ವಾಸನೆಗಳಿಗೆ ಶೇಷ ಅಂತ ಹೇಳೋದು. ಅದು ಹಾವಿನ ಹಾಗೆ, ಅದನ್ನು ಹಾವಿನ ರೂಪದಲ್ಲಿ ತೋರಿಸ್ತಾರೆ. ಯಾಕೆಂದರೆ ಹಾವು ಸುಮ್ಮನಿದ್ದಾಗ ಮಲ್ಕೊಂಡಿರ್ತದೆ,
ಏನೋ ಬಂದಾಗ ಸಡನ್ನಾಗಿ ಎಚ್ಚರಾಗುತ್ತೆ, ಹುಸ್ ಅಂತ ಇರ್ತದೆ. ಅದೇ ರೀತಿ ನಮ್ಮ ವಾಸನೆಗಳು ಸುಮ್ಮನೆ ಇರ್ತವೆ, ಒಂದೇ ಕ್ಷಣಕ್ಕೆ ಎದ್ದು ಬಿಡ್ತವೆ ಆಗಿನ ಹಾಗೆ. ಅದು ನಮ್ಮ ನಮ್ಮ ವಾಸನೆ. ಅದೇ ಆ್ಯಕ್ಚುಲಿ ನಮ್ಮ ಪುರಾಣಗಳಲ್ಲಿ ಹಾವನ್ನು ವಾಸನೆಗಳ ಸಂಕೇತ ಅಂತ ಹೇಳಿದ್ದಾರೆ. ಆ ವಾಸನೆ ಅಥವಾ ಕುಂಡಲ್ಲಿ ಆ ವಾಸನೆ ನಾರಾಯಣ ವಾಸನೆಗಳು, ಆ ಇಡೀ ವಿಶ್ವದ ವಾಸನೆಗಳೇ ಮಲಗಿದ್ದಾನೆ. ಅದು ವಾಸನೆ ಹೇಳ್ತದೆ ಎಚ್ಚರ ಆದಕೂಡಲೇ ಅದು ನಮ್ಮಲ್ಲಿ ನಮ್ಮನ್ನು ಕಾರ್ಯಕ್ಕೆ ಕಾರ್ಯರೂಪಕ್ಕೆ ತರ್ತದೆ. ಸೊ ಹೀಗೆ ಇಡೀ ಸೃಷ್ಟಿಯ ವಾಸನೆ ಅದು ಶೇಷ, ಅದರ ಮೇಲ್ಗಿರೋ ಮಲಗಿರೋ ನಾರಾಯಣ, ಆ ನಾರಾಯಣನ ಸುತ್ತಿ ಎಲ್ಲ ದೇವತೆಗಳು, ಆಯಿತಾ. ಆ ದೇವತೆಗಳು ಎಲ್ಲ ದೇವತೆಗಳು ನಮ್ಮಲ್ಲಿದ್ದಾರೆ. ನಾವು ದೇವತೆಗಳು ಎಲ್ಲೋ ಇದ್ದಾರೆ ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ. ಇಂದ್ರ ಅಂದರೆ ಇಂದ್ರಿಯಗಳ ಒಡೆಯ. ಯಾವ ಇಂದ್ರಿಯಗಳು? ನಮ್ಮ ಪಂಚೇಂದ್ರಿಯಗಳ ಒಡೆಯ ಮನಸ್ಸು, ಅವನೇ ಇಂದ್ರ. ನೀವು ಇಂದ್ರನ ನೋಡಿದ್ರ ಏನೋ ಚೆನ್ನಾಗಿ ಕುಳ್ಕೊಂಡು ಡ್ಯಾನ್ಸ್ ಗಿನ್ಸ್ ಮಾಡ್ತಾ ನೋಡ್ತಾ ಇರ್ತಾನೆ. ನಮ್ಮ ಮನಸ್ಸಿಗೆ ಏನು ಕೆಲಸ? ಆ ಇಂದ್ರಿಯಗಳ ಮೂಲಕ ಎಲ್ಲ ಡ್ಯಾನ್ಸ್ ಗಿನ್ಸ್ ನೋಡದೆ, ಪ್ರಪಂಚದ ಡ್ಯಾನ್ಸ್ ನೋಡದೆ, ಅಪ್ಸರೆಯರು ನೋಡದೆ ಕೆಲಸ. ಅವನ ಕೆಲಸ ಮಾಡ್ತಾ ಇರೋದು ನಾರಾಯಣನಿಗೆ. ಅವನು ಒಂಥರ ಆಫೀಸರು, ಯಾವ ನಾರಾಯಣನ ಆಫೀಸರು. ಅವನ ಇಂದ್ರಿಯನೋ ಸ್ವರ್ಗದಲ್ಲಿ ಇರ್ತಾನೆ. ಮಜಾ ಸ್ವರ್ಗ ಅಂದರೆ ಒಂದು ಆನಂದವನ್ನು ಅನುಭವಿಸ್ತಾರೆ ಯಾರು? ಇಂದ್ರಿಯಗಳ ಮೂಲಕ. ಸೊ ಇಂದ್ರಿಯಗಳ ಒಡೆ ಇಂದ್ರ, ಆಯಿತಾ. ಇದು ನಮ್ಮ ಬ್ರಹ್ಮ ಇಂದ್ರಿಯ ಅಲ್ಲ, ಎಲ್ಲ ಸೃಷ್ಟಿ ಎಲ್ಲ ಇಂದ್ರಿಯಗಳು, ಎಲ್ಲ ಇಂದ್ರಿಯಗಳು. ಇದು ಒಬ್ಬ ಇಂಡಿವಿಜುವಲ್ ಅಲ್ಲ, ಇದು ಪ್ರತಿಯೊಬ್ಬರದು. ಆದರೆ ದೇವತೆಗೆ ಎಲ್ಲ ದೇವತೆಗಳು ನಮ್ಮಲ್ಲಿದ್ದಾರೆ, ಆ ನಾರಾಯಣ ನಮ್ಮಲ್ಲಿದ್ದಾನೆ. ಆ 14 ಅಂದರೆ ನಾನು ದೇಹ ಮನ ಬುದ್ಧಿಯನ್ನು ಅನಂತ ಪದ್ಮನಾಭನ ಕಡೆಗೆ ತಿರುಗಿಸುವುದೇ ಅನಂತ ಚತುರ್ದಶಿ. ಪದ್ಮನಾಭನ ಕಡೆ ತಿರುಗಿಸೋದು ಹೇಗೆ? ನಾನು ಯಾರು ಅಂತ ವಿಚಾರ ಮಾಡಿ ಆತ್ಮಜ್ಞಾನದ ಮೂಲಕ ತಿಳ್ಕೊಳ್ಳದೆ ಅನಂತ ಚತುರ್ದಶಿ ಹೇಗೆ ತಿಳ್ಕೋಬೇಕು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಇದೇ ಅನಂತ ಚತುರ್ದಶಿಯಪ್ಪ. ಏನ ಪ್ರಶ್ನೆ ಇದೆಯಾ?